ಸ್ಟೂಡೆಂಟ್ಸ್, ಘಟಕ ಮೂರು ಜಾಣಕಾಗೆ, ಚಿತ್ರಸರಣಿ ಮೂರು. ಚಿತ್ರಸರಣಿ ಒಂದರಲ್ಲಿ ಲಾರಿ ಮಳೆಯಲ್ಲಿ ಜಾರಿ, ಚಿತ್ರಸರಣಿ ಎರಡು ಬೆಕ್ಕಿನ ಚಿನ್ನಾಟ. ಈಗ ಅದೇ ರೀತಿ ಮೂರನೇ ಸ್ಟೋರಿ ಜಾಣಕಾಗೆ. ಏನಿದೆ ಚಿತ್ರದಲ್ಲಿ, ಒಂದು ಕಾಗೆ ಹಾರ್ಕೊಂಡು ಬರ್ತಾ ಇದೆ. ಇಲ್ಲಿ ಒಂದು ಊಜಿ, ಒಂದು ಮಣ್ಣಿನ ಕೊಡ ಇಲ್ಲಿ ಒಂದಿದೆ. ಅದರ ಸ್ವಲ್ಪ ಅರ್ಧ ಭಾಗ ನೀರಿದ್ದಾವೆ. ಒಂದಷ್ಟು ಊಜಿಗಳೇನಾಗಿದೆ, ಖಾಲಿಯಾಗಿ ಬಿದ್ದಿದ್ದಾವೆ ಮೊದಲನೇ ಚಿತ್ರದಲ್ಲಿ. ಮತ್ತು ಎರಡನೇ ಚಿತ್ರದಲ್ಲಿ ಕಾಗೆ ನೀರು ಕುಡಿಯೋದಕ್ಕೆ ಹೋಗ್ತಾ ಇದೆ. ಆವಾಗ ಏನಾಯಿತು, ನೀರು ತುಂಬ ಕೆಳಗಿದೆ, ಕಾಗೆ ಬಾಯಿಗೆ ನೀರು ಸಿಗ್ತಾ ಇಲ್ಲ. ಆವಾಗ ಕಾಗೆ ಏನು ಮಾಡುತ್ತೆ, ಎಲ್ಲೋ ಹಾರು ಹೋಗುತ್ತೆ. ಎಲ್ಗೋಯ್ತು ಹಾರ್ಕೊಂಡು, ಎಲ್ಲ ಎಳ್ನೀರು ಕುಡಿದು ಬಿಸಾಕಿದ್ರು ಸ್ಟ್ರಾಗಳನ್ನ. ಕಾಗೆ ಒಂದು ಸ್ಟ್ರಾನ ಎತ್ಕೊಂತು, ಎತ್ಕೊಂಡು ಹಾರ್ತಾ ಇದೆ. ಹೋಗಿ ಏನು ಮಾಡ್ತಿದೆ ಇನ್ನೊಂದು ಚಿತ್ರದಲ್ಲಿ, ಆ ಸ್ಟ್ರಾ ಸಹಾಯದಿಂದ, ಪೈಪ್ ಸಹಾಯದಿಂದ, ಪ್ಲಾಸ್ಟಿಕ್ ಪೈಪ್ ಸಹಾಯದಿಂದ ಏನು ಮಾಡ್ತಿದೆ, ನೀರನ್ನು ಕುಡಿತಾ ಇದೆ ಅಲ್ವಾ. ನಾವೆಲ್ಲ ಚಿಕ್ಕವರಿದ್ದಾಗ ಏನು ಓದಿದ್ದೀವಿ, ಕಾಗೆಗೆ ತುಂಬ ದಾಹ ಆಯಿತು, ಅದು ಒಂದು ಊಜಿನ ನೋಡ್ತು, ನೀರು ಸಿಗಲಿಲ್ಲ ಅದ್ರ ಬಾಯಿಗೆ ಕುಡಿಯೋದಕ್ಕೆ, ಕಲ್ಲೆತ್ಕೊಂಡು ಬಂದು ಕಲ್ಲು ಹಾಕ್ಬಿಟ್ಟು ನೀರು ಮೇಲೆ ಬಂತು ಕುಡಿತು. ಇದು ಮಾಡ್ರನ್ ಕಾಗೆ ಸ್ಟ್ರಾದಲ್ಲಿ ನೀರು ಕುಡಿತಾ ಇದೆ, ಹೌದಲ್ವಾ. ಕಾಗೆಗೆ ದಾಹ ಆಯಿತು, ನೀರು ನೋಡ್ತು, ನೀರು ಸಿಗಲಿಲ್ಲ, ಅದು ಎಳ್ನೀರು ಕುಡಿದು ಬಿಸಾಕಿರೋ ಹತ್ರ ಹೋಗಿ ಸ್ಟ್ರಾ ಎತ್ಕೊಂಡು ಬಂದು ನೀರನ್ನು ಕುಡಿತು. ಅದ್ರ ದಾಹನ ಅದು ಹಿಂಗುಸ್ಕೊತ್ತು. ಅದೇ ರೀತಿ ಇವಾಗ ಇದರಲ್ಲಿ ನೀವು ಕ್ವೆಶನ್ಸ್ ಏನು ಬರೀತೀರಾ, ಕಠಿಣ ಪದಗಳು, ಕಾಗೆ, ಊಜಿ, ನೀರು, ಎಳನೀರು, ಸ್ಟ್ರಾ, ಪ್ಲಾಸ್ಟಿಕ್ ಪೈಪ್ಗಳು ಅಂತ ಬರೀಬೇಕು. ಈ ಥರ ಹಾರ್ಡ್ ವರ್ಡ್ಸು, ಕಠಿಣ ಪದಗಳನ್ನ ಬರೀಬೇಕಾಗತ್ತೆ. ಥ್ಯಾಂಕ್ ಯು.